ಹಳ್ಳಿ ಭಾಗದಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇವತ್ತು ಬುದ್ಧನ ಒಂದು ಧ್ಯಾನ ಕೇಂದ್ರವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ಮೂರ್ತಿಯನ್ನು ಅನಾವರಣ ಮಾಡಿದ್ದಾರೆ. ಇದರಿಂದ ತುಂಬ ಒಳ್ಳೆಯದಾಗ್ತದೆ. ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕು. ಅದಕ್ಕೆ ಸ್ಫೂರ್ತಿನೇ ಬುದ್ಧ. ಅಂಥ ಒಂದು ಬುದ್ಧನ ಮೂರ್ತಿಯನ್ನು ಅನಾವರಣ ಮಾಡೋದ್ರ ಮುಖಾಂತರ ಇಲ್ಲಿ ಒಂದು ಧ್ಯಾನ ಒಂದು ಕೇಂದ್ರವನ್ನು ಕಟ್ಟಿದ್ರೆ ಎಲ್ಲರೂ ಕೂಡ ದಿನನಿತ್ಯ ಬಂದು ಧ್ಯಾನ ಮಾಡೋದ್ರ ಮುಖಾಂತರ ಒಂದು ಮನಸ್ಸಿಗೆ ಶಾಂತಿಯನ್ನು ತರುವಂಥ ನಿಟ್ಟಿನಲ್ಲಿ ಇದು ಒಳ್ಳೆಯದಾಗ್ತದೆ. ಇದನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ಒಳ್ಳೆಯದಾಗಲಿ, ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನಾವು ಕೂಡ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮನೆಹಳ್ಳಿಯಲ್ಲಿ ಇವತ್ತು ಅಶೋಕ ಧ್ಯಾನ ಕೇಂದ್ರವನ್ನು ಉದ್ಘಾಟನೆ ಮಾಡಿರೋದು ಲೋಕಾರ್ಪಣೆ ಆಗಿದೆ. ಇವತ್ತು ಮಾನ್ಯ ಶಾಸಕರಾದಂಥ ಶಿವಣ್ಣ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಭಾಗದಲ್ಲಿ ಅಂದರೆ ಆನೇಕಲ್ ಭಾಗದಲ್ಲಿ ಇದು ಧ್ಯಾನ ಮಂದಿರವಾಗಿ ಪರಿವರ್ತನೆ ಆಗಿದೆ. ಈ ಜಾಗವನ್ನು ಶಾಶ್ವತವಾಗಿ ಉಳಿಸ್ಕೊಬೇಕು. ಇಲ್ಲಿ ಧ್ಯಾನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಮಹಿಳೆಯರು, ಮಕ್ಕಳು ಮತ್ತು ಇಲ್ಲಿ ಸ್ಕೂಲು ಇರೋದರಿಂದ ಈ ಸ್ಕೂಲ್ ಮಕ್ಕಳು ಪ್ರತಿನಿತ್ಯ ಬಂದು ಈ ಬುದ್ಧರ ಮುಂದೆ 10 ನಿಮಿಷ 5 ನಿಮಿಷ ಧ್ಯಾನ ಮಾಡಿದರೆ ಅವರಿಗೆ ಮನಸ್ಸು ವಿಕಾಸವಾಗ್ತದೆ. ಈ ವಿಕಾಸವನ್ನು ಬೆಳೆಸ್ಕೊಂಡು ಈ ಭಾಗದಲ್ಲಿ ಎಲ್ಲರೂ ಕೂಡ ಮೈತ್ರಿಯಿಂದ ಬದುಕಬೇಕು, ಶಾಂತಿಯಿಂದ. ಭಗವಾನ್ ಬುದ್ಧರ ಉದ್ದೇಶ ಏನಂದರೆ ಶಾಂತಿಯಾಗಿ ಬದುಕಬೇಕು ಅನ್ನೋದೇ ಅವ್ರ ಉದ್ದೇಶ. ಸಕಲ ಜೀವರಾಶಿಗಳು ಕೂಡ ನಮ್ಮ ಜೊತೆಯಲ್ಲಿ ಬದುಕುವ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಅದರಂತೆ ಇವತ್ತೇನು ಅಶೋಕ ಹೆಸರಿನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅಶೋಕ ಈ ಬೌದ್ಧ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡ್ತಾಯಿದ್ರು. ಅದರಲ್ಲಿ 84,000 ಬುದ್ಧ ಸ್ತೂಪಗಳನ್ನು ಕಟ್ಟಿ ಈ ದೇಶಕ್ಕೆ ಕೊಟ್ಟಂಥ ಮಹಾನಾಯಕ ಮಹಾರಾಜ ಇದ್ದಾರೆಂದರೆ ಅದು ಅಶೋಕ ಮಹಾರಾಜರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ರಾಷ್ಟ್ರ ಧ್ವಜ ಕೊಡಬೇಕಾದ್ರೆ ಅಶೋಕ ಧಮ್ಮಚಕ್ರವನ್ನೇ ಅವರು ಆಯ್ಕೆ ಮಾಡಿದರು. ಅದರ ಉದ್ದೇಶ ಏನಂದರೆ, ಈ ದೇಶದಲ್ಲಿ ಎಲ್ಲರೂ ಕೂಡ ಜಾತಿ ಇರ್ಬೋದು, ಆದರೆ ಎಲ್ಲರೂ ಕೂಡ ಐಕ್ಯತೆಯಿಂದ ಮತ್ತು ಸಮೃದ್ಧಿಯಿಂದ, ಶಾಂತಿಯಿಂದ, ಸಹಬಾಳೆಯಿಂದ, ಆಮೇಲೆ ಸೋದರತ್ವ ಪ್ರೇಮದಿಂದ ಎಲ್ಲರೂ ಕೂಡ ಕರುಣೆ ಪ್ರೇಮ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಗೌರವವನ್ನು ಕೊಡುವಂಥ ಧರ್ಮ ಇದ್ದರೆ ಅದು ಬೌದ್ಧ ಧರ್ಮ ಅಂತೇಳಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಂಥ ಪವಿತ್ರವಾದ ಧರ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರ ಪಾದಗಳಿಗೆ ನಾವು ಯಾವತ್ತೂ ಚಿರಾಯವಾಗಿ ಇರಬೇಕು ಅಂತೇಳಿ ಈ ಅವಕಾಶವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಯ ಭೀಮ್ ಜಯ ಭಾರತ್. ಬಂಧುಗಳೇ, ಇವತ್ತು ರಾಜಮಾನಹಳ್ಳಿನಲ್ಲಿ ಅಶೋಕ ಧ್ಯಾನ ಕೇಂದ್ರ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು. ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ನೆನೆಸ್ಕೊಳ್ಬೇಕಂತ ಹೇಳಿದ್ರೆ ಆನೇಕಲ್ನ ಭಾಗದಲ್ಲಿ ಒಂದು ಬೌದ್ಧ ಧ್ಯಾನ ಕೇಂದ್ರ ಪ್ರಾರಂಭ ಆಗ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ರಾಜಮಾನಹಳ್ಳಿ ಗ್ರಾಮದ ಒಬ್ಬ ರೆಡ್ಡಿ ಸಮುದಾಯದ ಮುಖಂಡರು ಏನು ಈ ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ, ಅವರಿಗೆ ನಾವೆಲ್ಲರೂ ಸಹ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಮತ್ತು ಬುದ್ಧ ಈ ದೇಶಕ್ಕೆ, ಪ್ರಪಂಚಕ್ಕೆ ಶಾಂತಿಯನ್ನು ಕೊಟ್ಟಂಥ ಭಗವಾನ್ ಬುದ್ಧರು, ಅವರ ಆದಿಯಲ್ಲಿ ನಾವೆಲ್ಲರೂ ಸಹ ಪ್ರೀತಿ ಕರುಣೆ ಮೈತ್ರಿಯಿಂದ ಹೋದರೆ ನಮಗೆಲ್ರಿಗೂ ಸಹ ಮೈತ್ರಿಯನ್ನು ಸಿಗುತ್ತೆ. ಮತ್ತು ಪ್ರೀತಿ ವಿಶ್ವಾಸದಿಂದ ಒಬ್ರಿಗೊಬ್ಬರು ಅರ್ಥವನ್ನು ಮಾಡಿಕೊಂಡು ಜಗತ್ತಿನಲ್ಲಿ ಬದುಕ್ತಕ್ಕಂಥ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಒಂದು ಶಾಲೆ ಇದೆ, ಆ ಶಾಲೆಯ ಮುಂಭಾಗದಲ್ಲಿ ಇರತಕ್ಕಂಥ ಈ ಧ್ಯಾನ ಕೇಂದ್ರಕ್ಕೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ಒಂದು ಧ್ಯಾನ ಕೇಂದ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಪದದಲ್ಲಿ ನಾವೆಲ್ಲರೂ ಸಹ ಕೈಜೋಡಿಸಿ ಈ ಧ್ಯಾನ ಕೇಂದ್ರವನ್ನು ಬಹಳ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಗಳನ್ನು ಇಲ್ಲಿ ನಡೆಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ. ರಾಜಮಾನಹಳ್ಳಿಯಲ್ಲಿ ಬೋಧಿಸತ್ವ ಅಶೋಕರ ಧ್ಯಾನ ಕೇಂದ್ರವನ್ನು ಪ್ರಾರಂಭ ಮಾಡೋದರ ನಿಮಿತ್ತವಾಗಿ ಬುದ್ಧರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಸುಮಾರು 2600 ವರ್ಷಗಳ ಹಿಂದೆ ಇಡೀ ದೇಶಕ್ಕೆ ಬೆಳಕನ್ನು ಕೊಟ್ಟವರು, ವೈಜ್ಞಾನಿಕ ಮಾರ್ಗದಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ವಿಧಾನವನ್ನು ಕಲಿಸಿಕೊಟ್ಟಂಥವರು ಬುದ್ಧರು. ಆ ಮಾರ್ಗದಲ್ಲಿ ಈ ದಿನ ಎಲ್ಲರೂ ಸಹ ನಡೆಯುವ ಅವಶ್ಯಕತೆ ಇದೆ. ಈ ದಿನ ಎಲ್ಲೆಲ್ಲೂ ಸಹ ಸ್ವಾರ್ಥ, ದ್ವೇಷ, ಅಸೂಯೆಗಳು ಮತ್ತು ಒಬ್ಬರಲ್ಲಿ ಒಬ್ಬರಲ್ಲಿ ದ್ವೇಷ ಅಸೂಯೆಗಳ ಜೊತೆಗೆ ಈ ದಿನ ಧಾರ್ಮಿಕ ಭಯೋತ್ಪಾದನೆಯೂ ಸಹ ಉಂಟಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಭರತ ಖಂಡ ಸುಭಿಕ್ಷವಾಗಿ ಧರ್ಮದ ಮಾರ್ಗದಲ್ಲಿ ಶಾಂತಿಯುತವಾಗಿ ನೆಲೆಸಬೇಕಂದರೆ ನಾವೆಲ್ಲರೂ ಸಹ ಬುದ್ಧರ ಮಾರ್ಗದಲ್ಲಿ, ವೈಜ್ಞಾನಿಕ ಮಾರ್ಗದಲ್ಲಿ ನಡೆಯುವ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ದಿನ ಅಶೋಕ ಧ್ಯಾನ ಕೇಂದ್ರದ ನಿಮಿತ್ತವಾಗಿ ಬುದ್ಧರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂಥ ಎಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ.